ಸಿದ್ದರಾಮಯ್ಯನವರ ಪತ್ನಿಗೆ ಅನಾರೋಗ್ಯದ ಹಿನ್ನೆಲೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದೆಹಲಿ ಪ್ರಯಾಣಕ್ಕೂ ಮುನ್ನ ಪತ್ನಿಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಿಎಂ. ಪತ್ನಿ ಪಾರ್ವತಿ ಆರೋಗ್ಯವನ್ನ ವಿಚಾರಿಸಿ ಆಸ್ಪತ್ರೆಯಿಂದ ಮುಖ್ಯಮಂತ್ರಿಗಳು ತೆರಳಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಿಂದ ಸಿಎಂ ಸಿದ್ದರಾಮಯ್ಯ ತೆರಳಿದ್ದಾರೆ. ಪುತ್ರ ಯತೀಂದ್ರರಿಂದ ಪತ್ನಿ ಆರೋಗ್ಯದ ಬಗ್ಗೆ ಸಿಎಂ ಮಾಹಿತಿ ಪಡೆದುಕೊಂಡಿದ್ದಾರೆ. ಚೆನ್ನಾಗಿದ್ದಾರೆ, ಸಮಸ್ಯೆ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಆಸ್ಪತ್ರೆಯಿಂದ ಹೊರಟಿದ್ದಾರೆ. ನಂತರ ದೆಹಲಿಯೆಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸಂಜಯ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಮುಖ್ಯಮಂತ್ರಿಗಳ ಇವತ್ತಿನ ದೆಹಲಿ ಪ್ರಯಾಣ ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಅನ್ನಭಾಗ್ಯ ಯೋಜನೆ ವಿಚಾರವಾಗಿ ಏನಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ರನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಏನಾಗಬಹುದು ಅನ್ಸುತ್ತೆ? ಹಾಂ ವಿಜಯ್, ಏನಂತಂದರೆ ಸಿಎಂ ಆದ ನಂತರ ಮೊದಲ ಬಾರಿಗೆ ದೆಹಲಿ ಪ್ರಯಾಣವನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೈಗೊಳ್ತಾ ಇರ್ತಕ್ಕಂಥದ್ದು. ಮೊದಲು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡತಕ್ಕಂಥ ಒಂದು ಇದಿರ್ತಕ್ಕಂಥ, ಯಾಕಂದರೆ ಸಹಜವಾಗಿಯೇ ಸಿಎಂ ಆದ ನಂತರ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬೇಕಾಗಿತ್ತು. ಸಾಕಷ್ಟು ಇಲ್ಲಿ ಗ್ಯಾರಂಟಿ ಯೋಜನೆಗಳ ಕೆಲಸದ ಒತ್ತಡಗಳು ಇತ್ತು, ಹಾಗಾಗಿ ಸಿಎಂ ಸಿದ್ದರಾಮಯ್ಯವ್ರು ಹೋಗ್ಲಿಕ್ಕಾಗಿರಲಿಲ್ಲ. ಇಂದು ದೆಹಲಿ ಪ್ರಯಾಣವನ್ನು ಕೈಗೊಳ್ತಾ ಇರ್ತಕ್ಕಂಥದ್ದು. ಈ ನಡುವೆ ಅಕ್ಕಿಭಾಗ್ಯ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ತಾರತಮ್ಯ ಆಗ್ತಾ ಇದೆ ಅನ್ನೋ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಏನಂತಂದರೆ ಸಾಧ್ಯವಾದರೆ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡ್ತಾರೆ. ಇನ್ನೂ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತಕ್ಕಂಥ ಮಾಹಿತಿಗಳನ್ನು ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಮುನಿಯಪ್ಪನವರು ಅಕ್ಕಿ ವಿಚಾರವಾಗಿ ಭೇಟಿ ಮಾಡಲಿಕ್ಕೆ ಕೇಂದ್ರ ಸಚಿವರನ್ನ ಹೋಗಿದ್ದಾರೆ, ಅದು ಅಧಿಕೃತ ಭೇಟಿಯಾಗಿರುತ್ತೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಸಿಕ್ಕಿದ್ರೆ ಅಕ್ಕಿ ವಿಚಾರವಾಗಿ ಭೇಟಿ ಮಾಡಿ ಮಾತುಕತೆ ನಡೆಸುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಗೃಹ ಸಚಿವ ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟ್ ಇನ್ನೂ ಸಿಕ್ಕಿಲ್ಲ ಅಂತಕ್ಕಂಥ ಮಾಹಿತಿಗಳನ್ನು ಸಿಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಏನು ದೆಹಲಿ ಪ್ರಯಾಣಕ್ಕೆ ಹೋಗ್ತಾ ಇರ್ತಾರೆ, ದೆಹಲಿ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ಏನು ದೆಹಲಿಗೆ ಹೋಗುವ ಮುನ್ನ ಅವರ ಪತ್ನಿ ಪಾರ್ವತಿಯವರ ಆರೋಗ್ಯವನ್ನು ಸಹ ವಿಚಾರಿಸಿಕೊಂಡು ಹೋಗಿರ್ತಕ್ಕಂಥದ್ದು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂಥ ಪತ್ನಿ ಪಾರ್ವತಿಯವರನ್ನು ಇಂದು ಭೇಟಿ ಮಾಡಿ ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡಿರ್ತಕ್ಕಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ಪುತ್ರ ಯತೀಂದ್ರ ಅವರಿಂದ ಸಿದ್ದರಾಮಯ್ಯವರ ಮಾಹಿತಿಯನ್ನು ತರಿಸ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದರೆ ಸಿಎಂ ಸಿದ್ದರಾಮಯ್ಯವರು ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದು ಇದು ಮೊದಲು, ಅಂದರೆ ಸಿಎಂ ಆದ ನಂತರ. ವಿಜಯ್, ಓಕೆ, ಥ್ಯಾಂಕ್ ಯು ಸಂಜಯ್ ಮಾಹಿತಿಗೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.